ಸಂಸದೆ ಸುಮಲತಾ ಅವರ ರಾಜಕೀಯ ನಿರ್ಧಾರ ಕೊನೆಗೂ ಬಹಿರಂಗ ಆಗಿದೆ. ಕೊನೆಗೂ ಹಲವು ಗೊಂದಲಗಳಿಗೆ ತೆರೆಯಲಿದ್ದಾರೆ ಸಂಸದೆ ಸುಮಲತಾ. ತಮಗೆ ರಾಜಕೀಯ ಜನ್ಮ ಕೊಟ್ಟ ನೆಲದಲ್ಲೇ ತಮ್ಮ ನಿರ್ಧಾರವನ್ನ ಸುಮಲತಾ ಘೋಷಣೆ ಮಾಡಿದ್ದಾರೆ. ಮಂಡ್ಯ ಜನರ ಮುಂದೆಯೇ ತಮ್ಮ ನಿರ್ಧಾರ ಹೇಳಿದ್ರು ಸುಮಲತಾ. ಹಲವು ದಿನಗಳಿಂದ ಕುತೂಹಲ ಮೂಡಿಸಿದ್ದಂತಹ ವಿಚಾರ ಇದು. ಮಂಡ್ಯ ಅಖಾಡದಲ್ಲೇ ತಿರುವು ಕೊಟ್ಟಿದ್ದಾರೆ ಸುಮಲತಾ. ಕೊಟ್ಟಂತಹ ನಿರ್ಧಾರ ಕೂಡ ಬಹಳ ದೊಡ್ಡ ತಿರುವನ್ನು ನೀಡ್ತಾ ಇದೆ. ಮಂಡ್ಯ ಜನರ ಮುಂದೆಯೇ ತನ್ನ ನಿರ್ಧಾರ ತಿಳಿಸೋದಾಗಿ ಹೇಳಿದ್ರು. ಅದರಂತೆ ಮಂಡ್ಯ ನೆಲದಲ್ಲೇ ಮಂಡ್ಯ ಜನರ ಎದುರಲ್ಲೇ ತಮ್ಮ ನಿರ್ಧಾರವನ್ನ ಸುಮಲತಾ ಪ್ರಕಟಿಸಿದ್ದಾರೆ. ಸುಮಲತಾ ರಾಜಕೀಯ ನಿರ್ಧಾರ ಬಹಿರಂಗ ಆಗಿದೆ. ಸುಮಲತಾ ತಮ್ಮ ನಿರ್ಧಾರ ಪ್ರಕಟಿಸಿದ್ದಾರೆ. ಬಿಜೆಪಿ ಸೇರ್ಪಡೆಯ ಬಗ್ಗೆಯೂ ಘೋಷಿಸಿದ್ದಾರೆ. ಮಂಡ್ಯ ಕಣದಿಂದ ಹಿಂದಕ್ಕೆ ಸರಿದಿದ್ದಾರೆ. ಕುಮಾರಸ್ವಾಮಿ ಹೆಸರನ್ನ ಪ್ರಸ್ತಾಪಿಸದ ಸುಮಲತಾ. ಬಿಜೆಪಿ ಸೇರ್ತೀನಿ ಅಂದ್ರೆ ಪಕ್ಷೇತರನಾಗಿ ನಿಲ್ಲೋದಿಲ್ಲ ಅಂತಂದ್ರು. ಬಿಜೆಪಿ ಸೇರೋವರೆಗೂ ಎಚ್ ಡಿ ಕೆ ಬೆಂಬಲಿಸುವ ಬಗ್ಗೆ ತೀರ್ಮಾನವಿಲ್ಲ. ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗುವ ಬಗ್ಗೆಯೂ ಕೂಡ ಸುಮಲತಾ ಏನು ಹೇಳಿದ್ರು. ಬೆಂಬಲಿಗರಿಗೆ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸುವ ಬಗ್ಗೆ ಕರೆ ನೀಡಿಲ್ಲ. ಅಂದ್ರೆ ಭಾಷಣದಲ್ಲಿ ಎಲ್ಲೂ ಸುಮಲತಾ ಅವರು ಎಚ್ ಡಿ ಕೆ ಹೆಸರನ್ನಾಗ್ಲಿ ಜೆ ಡಿ ಎಸ್ ಹೆಸರನ್ನಾಗ್ಲಿ ಪ್ರಸ್ತಾಪಿಸಿಲ್ಲ. ಬದಲಿಗೆ ಬಿಜೆಪಿ ಪಕ್ಷಕ್ಕೆ ತಾನು ಸೇರ್ಪಡೆಯಾಗ್ತಾ ಇರೋದನ್ನ ಪ್ರಕಟಿಸಿದ್ದಾರೆ. ಪಕ್ಷ ಸೇರ್ಪಡೆ ಇನ್ನು ಕೆಲವೇ ದಿನಗಳಲ್ಲಿ. ಇಲ್ಲ ಇಲ್ಲ, ನೋಡಿ, ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ. ನಾನು ಇದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳಕ್ ಆಗೋದಿಲ್ಲ. ಪಕ್ಷ ಸೇರ್ಪಡೆ ಇನ್ನು ಕೆಲವೇ ದಿನಗಳಲ್ಲಿ. ಇಲ್ಲ ಇಲ್ಲ, ಚುನಾವಣೆಗೆ ನೋಡಿ, ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ. ನೋಡಿ, ಪಕ್ಷ ನಾನು ಅಧಿಕೃತವಾಗಿ ಮೊದಲನೇದಾಗಿ ಸೇರಬೇಕಾಗಿದೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆ ಡೇಟ್ ಫಿಕ್ಸ್ ಆಗುತ್ತೆ. ಅದರ ನಂತರ ನಾನು ಯಾವುದೇ ಒಂದು ವಿಷಯನಾಗಿ, ಈಗ ನಾನು ಇಂಡಿಪೆಂಡೆಂಟ್, ನನ್ನ ನಿರ್ಧಾರ ಏನು ಅನ್ನೋದು ನಾನು ಫ್ರೀಯಾಗಿ ನಿಮ್ಮಲ್ಲಿ ನಾನು ಹೇಳ್ಬೋದು. ಬಟ್ ಒಂದು ಪಕ್ಷ ಸೇರಿದ ಮೇಲೆ ಪಕ್ಷದ ಚೌಕಟ್ಟಿನಿಂದಾನೇ ನಾನು ಏನೇ ನಿರ್ಧಾರ ಇದ್ದರೂ, ಏನೇ ನಿಲುವು ತಗೊಂಡ್ರೂ ಅಲ್ಲಿಂದಾನೇ ನಾನು ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನೂ ಈ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಯೂ ನಾನು ಚರ್ಚೆನ ಮಾಡಬೇಕಾಗಿದೆ. ಈ ಎಲೆಕ್ಷನ್ ವಿಷಯಕ್ಕೆ ಬಂದಾಗ ನನ್ನ ಒಂದು ಪ್ರೆಸೆನ್ಸ್ ಅಥವಾ ಅವಶ್ಯಕತೆ ಎಲ್ಲೆಲ್ಲಿ ಇರ್ಬೋದು, ಯಾವ ರೀತಿ ಇರ್ಬೋದು ಅನ್ನೋ ವಿಷಯ, ಇದೆಲ್ಲ ಡೀಟೇಲ್ಸ್ ನಾವು ಇನ್ನೂ ಚರ್ಚೆ ಮಾಡಿದ್ವಿ. ನಾನು ಇದೆಲ್ಲ ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡಿ ನಿರ್ಧಾರ ತಗೊಳಕ್ಕಾಗಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಪಕ್ಷದ ಮುಖಂಡರು, ವರಿಷ್ಠರು, ಸೀನಿಯರ್ ಲೀಡರ್ಸು ಎಲ್ಲರನ್ನ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಇಲ್ಲಿರುವಂಥ ಪರಿಸ್ಥಿತಿ, ನನ್ನ ಕಾರ್ಯಕರ್ತರ ಒಂದು ಮನೋಭಾವನೆಗಳು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನೊಂದು ನಿರ್ಧಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.